ಆಕಾಶವಾಣಿ ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು ಸಿರಿಗನ್ನಡ ದೇವಿಯ ಮುಕುಟ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರಂಗಾಯಣ ಮೈಸೂರು ಅರ್ಪಿಸುವ ರಾಷ್ಟ್ರಕವಿ ಕುವೆಂಪು ವಿರಚಿತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ರಂಗ ಪ್ರಸ್ತುತಿ ಇದೇ ನವೆಂಬರ್ 23 ಹಾಗೂ 24 ಸಂಜೆ 6 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿತವಾಗಿದೆ. ಬನ್ನಿ ನೋಡಿ ಆನಂದಿಸಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಪದಪರಿಚಯ. ಅಭಿಷಿಕ್ತ ಅನಭಿಷಿಕ್ತ ಪದಗಳ ವಿವರಣೆ. ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು, ಮಂಗಳದ್ರವ್ಯಗಳುಳ್ಳ ನೀರು, ಇನ್ನೂ ಮುಂತಾದ ಮಂಗಳ ವಸ್ತುಗಳಿಂದ ದೇವರಿಗೆ ಮಂತ್ರಪೂರಿತವಾಗಿ ಮಾಡಿಸುವ ಸ್ನಾನಕ್ಕೆ ಅಭಿಷೇಕ ಎಂದು ಹೆಸರು. ಹಾಗೆಯೇ ರತ್ನ ಸಿಂಹಾಸನದ ಮೇಲೆ ರಾಜನನ್ನು ಕೂರಿಸಿ ಅವನಿಗೆ ಅಧಿಕಾರದ ಪಟ್ಟ ಕಟ್ಟುವಾಗ ಅವನ ತಲೆಯ ಮೇಲೆ ಮಾಡಿಸುವ ಸ್ನಾನ ಪಟ್ಟಾಭಿಷೇಕವಾಗುತ್ತದೆ. ಎರಚುವುದು, ಸುರಿಯುವುದು ಎಂಬ ಅರ್ಥ ನೀಡುವ ಸಿಚ ಎಂಬ ಮೂಲ ಶಬ್ದದಿಂದ ಸೇಚನ ಎಂದಾಗಿದೆ. ಅದೇ ಕನ್ನಡದಲ್ಲಿ ಸೇಕವಾಗಿದೆ. ಅಭಿ ಎಂಬ ಅವ್ಯಯದ ಬಲದಿಂದ ಶೇಕವಾಗಿದೆ. ನೀರು ಇತ್ಯಾದಿಗಳಿಂದ ತೊಯ್ದಿದ್ದು ಸಿಕ್ತವಾಗುತ್ತದೆ. ಅಭಿಷಿಕ್ತ ದೇವರು ಪವಿತ್ರವಾಗುತ್ತದೆ. ಅಭಿಷಿಕ್ತನಾದ ದೊರೆಯು ಸಾರ್ವಭೌಮನಾಗುತ್ತಾನೆ. ರಾಜನು ಚಕ್ರವರ್ತಿಯಾಗಿ ಅಧಿಕಾರ ಪಡೆಯಬೇಕಾದರೆ ಅವನು ಗುರು ಹಿರಿಯರಿಂದ ಸಿಂಹಾಸನದ ಮೇಲೆ ಕುಳಿತು ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ಳಬೇಕು. ಹಾಗೆ ಮಾಡದಿದ್ದರೆ ಅವನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಲಾರ. ರಾಜ್ಯಭಾರ ನಡೆಸಬೇಕಾದರೆ ಅವನು ಅಭಿಷಿಕ್ತನಾಗಲೇಬೇಕು. ಆದರೆ ಯಾವುದೇ ರೀತಿಯ ಪಟ್ಟಾಭಿಷೇಕವಾಗದೆ ಸಾರ್ವಭೌಮರೆನಿಸಿದವರನ್ನು ಕಂಡಾಗ ಇವರು ಅನಭಿಷಿಕ್ತ ಸಾರ್ವಭೌಮರು ಎಂದು ಹೇಳುತ್ತಾರೆ. ಈ ಪ್ರಪಂಚದಲ್ಲಿ ಅಭಿಷೇಕವನ್ನು ಮಾಡಿಸಿಕೊಳ್ಳದೆ ಸಾರ್ವಭೌಮರೆನಿಸಿದವರು ಗುರು ಅಥವಾ ಅಧ್ಯಾಪಕರು ಮಾತ್ರ. ಈ ಗೌರವವು ಜೀವನದಲ್ಲಿ ಕೇವಲ ಗುರುವೊಬ್ಬನಿಗೆ ಮಾತ್ರ ಸಲ್ಲುತ್ತದೆ. ಕೃತಕೃತ್ಯ. ಮಾಡಬೇಕಾದ ಕೆಲಸವನ್ನು ಮಾಡಿದರೆ ಅದು ಕೃತಕೃತ್ಯವಾಗುತ್ತದೆ. ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಯಾವನು ಮಾಡಿ ಮುಗಿಸುತ್ತಾನೋ ಅವನೂ ಕೃತಕೃತ್ಯನೆನಿಸುತ್ತಾನೆ. ಇಲ್ಲಿ ಕೃತ ಮತ್ತು ಕೃತ್ಯ ಎಂದು ಎರಡು ಶಬ್ದಗಳಿವೆ. ಮಾಡಬೇಕಾದ ಕೆಲಸವು ಕೃತ್ಯವಾಗುತ್ತದೆ, ಅದನ್ನು ಮಾಡಿದರೆ ಕೃತವಾಗುತ್ತದೆ. ಮಾಡಿದವರು ಕೃತಕೃತ್ಯರಾಗುತ್ತಾರೆ. ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿ ಮುಗಿಸಿದಾಗ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಸದ್ಯ ಮಾಡಬೇಕಾದುದನ್ನೆಲ್ಲ ಮಾಡಿ ಮುಗಿಸಿದ್ದೇನಲ್ಲ, ನಾನು ಕೃತಕೃತ್ಯನಾದೆ ಎಂದು ಜನರು ಹೇಳುವ ಮಾತನ್ನು ಕೇಳಿದ್ದೇವೆ. ಇಲ್ಲಿ ಕೃತಕೃತ್ಯನಾದೆ ಎಂದರೆ ಎಲ್ಲವನ್ನೂ ಮಾಡಿ ಮುಗಿಸಿ ಭಾರರಹಿತನಾಗಿ ನೆಮ್ಮದಿಯುಳ್ಳ ವ್ಯಕ್ತಿಯಾದೆ ಎಂದು ಅರ್ಥವಾಗುತ್ತದೆ. ಅಲ್ಲಿಗೆ ಕೃತಕೃತ್ಯ ಎನ್ನುವುದಕ್ಕೆ ಸಾರ್ಥಕತೆ ಎನ್ನುವ ಅರ್ಥವೂ ಬರುತ್ತದೆ. ಪುಣ್ಯವಂತನಾದೆ, ಗೌರವಕ್ಕೆ ಪಾತ್ರನಾದೆ, ಸಂತುಷ್ಟ ಮನದವನಾದೆ, ನೆಮ್ಮದಿಯುಳ್ಳವನಾದೆ ಎಂಬೆಲ್ಲ ಅರ್ಥಗಳು ಕೃತಕೃತ್ಯನಾದೆ ಎನ್ನುವ ಪದಕ್ಕೆ ಧ್ವನಿತವಾಗುತ್ತದೆ. ತಪ್ಪು ಒಪ್ಪು. ಭಾವೈಕ್ಯ, ಭಾವೈಕ್ಯತೆ. ಮನಸ್ಸಿನಲ್ಲಿ ಉಂಟಾಗುವ ಆಶಯ ಅಥವಾ ಅಭಿಪ್ರಾಯಕ್ಕೆ ಭಾವ ಎಂದು ಹೆಸರು. ಮನದಲ್ಲಿ ಏಳುವ ಸ್ಥಿತಿಯೇ ಭಾವವೆನಿಸುತ್ತದೆ. ಸಂತೋಷ, ದುಃಖ, ದುಮ್ಮಾನ, ಕೋಪ, ಜುಗುಪ್ಸೆ, ಉತ್ಸಾಹ ಮುಂತಾದ ಸ್ಥಿತಿಗಳಿಗೆ ಅನುಗುಣವಾಗಿ ಮನಸ್ಸಿನಲ್ಲಿ ಬೇರೆ ಬೇರೆಯದಾದ ಭಾವಗಳು ಹುಟ್ಟುತ್ತವೆ. ಒಬ್ಬರ ಮನಸ್ಸಿನಲ್ಲಿರುವಂತಹ ಭಾವಗಳು ಇನ್ನೊಬ್ಬರ ಮನಸ್ಸಿನಲ್ಲಿ ಬೇರೆ ಬೇರೆಯಾಗಿರುತ್ತವೆ. ಆದರೆ ಒಬ್ಬರ ಮನದಲ್ಲಿ ಉಂಟಾದ ಭಾವಗಳು ಇನ್ನೊಬ್ಬರ ಮನದಲ್ಲಿ ಉಂಟಾದ ಭಾವಗಳು ಒಂದೇ ಆದಾಗ ಅದನ್ನು ಭಾವೈಕ್ಯ ಎನ್ನುತ್ತೇವೆ. ದೇಶದ ಬಗ್ಗೆ, ನಾಡಿನ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಪ್ರಕೃತಿಯ ಬಗ್ಗೆ ನಮ್ಮೆಲ್ಲರ ಭಾವಗಳೂ ಒಂದಾಗಿರಬೇಕು. ದೇಶ, ಭಾಷೆ, ಸಂಸ್ಕೃತಿ, ಕಲೆ, ಪರಂಪರೆಗಳ ಬಗ್ಗೆ ನಾವೆಲ್ಲರೂ ಭಾವೈಕ್ಯರಾಗಬೇಕು. ಇಂದು ಜನರು ಭಾವೈಕ್ಯ ಎನ್ನುವ ಪದವನ್ನು ಭಾವೈಕ್ಯತೆ ಎಂದು ತಪ್ಪಾಗಿ ಪ್ರಯೋಗಿಸುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಪ್ರಯೋಗದಲ್ಲಿದೆ ಎಂದರೆ, ಈ ಭಾವೈಕ್ಯತೆ ಎನ್ನುವ ಪದವು ತಪ್ಪಾಗಿ ಪ್ರಯುಕ್ತವಾಗುತ್ತಿದೆ ಎನ್ನುವುದನ್ನು ತುಂಬ ಜನರು ತಿಳಿದೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ತಪ್ಪು ಪ್ರಯೋಗವು ಜನರ ಆಡು ನುಡಿಯಲ್ಲಿ ಹಾಸುಹೊಕ್ಕಾಗಿ ಬಿಟ್ಟಿದೆ. ಸುಮಧುರ.
ಶಿಶುನಾಳ್ ಶರೀಫರ ತತ್ವಪದ ಗುರು ಕರುಣಾಮೃತ. ಗುರು ಕರುಣಾಮೃತ ರಸ ರುಚಿಯೋಗರ ಸುರಿದುಂಬದೆ ಸಿಗುವುದೇ ಮುಕುತಿ. ಬೇಗನೆ ತನುವಿನ ಭೋಗವನೀಗದೆ ಯೋಗ ದೂರ ಎನ್ನುವುದ ಮರತಿ. ಗುರು ಕರುಣಾಮೃತ ರಸ ರುಚಿಯೋಗರ ಸುರಿದುಂಬದೆ ಸಿಗುವುದೇ ಮುಕುತಿ. ಮಂಗಗೆ ಮಾಣಿಕ ತೋರಲು ಗಿಡಗಳ ಟುಂಗಿಗೆ ಹಾರದೆ ಬಿಡುತ್ತಿಹುದೇ. ಅಂಗಜನಾಳಿಗೆ ಲಿಂಗವ ತೋರಲು ಹೆಂಗಸರಾಸೆಯು ಹಿಂಗುವುದೇ. ಗುರು ಕರುಣಾಮೃತ ರಸ ರುಚಿಯೋಗರ ಸುರಿದುಂಬದೆ ಸಿಗುವುದೇ ಮುಕುತಿ. ಜರೆ ಮರಣಗಳೊಳು ಚರಿಸ್ಯಾಡುವವನಿಗೆ ಗುರು ಮಾರ್ಗವು ತಾ ದೊರಕುವುದೇ. ಧರೆಯೊಳು ಶಿಶುನಾಳಾಧೀಶನ ಸ್ಮರಿಸದೆ ಮರಳಿ ಮರಳಿ ಜನ್ಮ ತಪ್ಪುವುದೇ. ಗುರು ಕರುಣಾಮೃತ ರಸ ರುಚಿಯೋಗರ ಸುರಿದುಂಬದೆ ಸಿಗುವುದೇ ಮುಕುತಿ. ನಮಗೆ ತಂದೆ ತಾಯಿಗಳು ಜನ್ಮ ಕೊಟ್ಟು ಬೆಳೆಸಿ ಕಾಪಾಡುತ್ತಾರೆ. ಆದರೆ ಗುರುವು ಅಜ್ಞಾನಿಗಳಾದ ನಮ್ಮನ್ನು ತನ್ನ ಸುಬೋಧನೆಯಿಂದ ಸುಜ್ಞಾನಿಗಳನ್ನಾಗಿ ಮಾಡಿ ದುಃಖಮಯವಾದ ಸಂಸಾರದಿಂದ ದಾಟಿಸುತ್ತಾನೆ. ಗುರುವಿನ ಅನುಗ್ರಹವಿಲ್ಲದೆ ನಮಗೆ ಮುಕುತಿ ದೊರೆಯುವುದಿಲ್ಲ. ಅದನ್ನು ನಾವು ಸಂಪಾದಿಸಬೇಕೆಂದು ಶರೀಫರು ಲೋಕದ ಜನರಿಗೆ ಉಪದೇಶಿಸುತ್ತಿದ್ದಾರೆ. ಗುರುವಿನ ಕರುಣೆ ಎಂಬ ಅಮೃತ ಸಮಾನವಾದ ಷಡ್ರಸೋಪೇತವಾದ ಊಟವನ್ನು ಮಾಡದ ಹೊರತು ನಮಗೆ ಜೀವನದಲ್ಲಿ ನಿರಾಳವು ದೊರಕಲಾರದು. ಗುರುವಿನ ಕರುಣಾಮೃತ ಉಪದೇಶ ರಸ ಭೋಜನವನ್ನು ನಾವು ಉಂಡಾಗಲೇ ಈ ಸಂಸಾರದಿಂದ ನಮಗೆ ಬಿಡುಗಡೆ. ಆದರೆ ದೇಹವು ಈ ಭೋಗಭಾಗ್ಯಗಳನ್ನೆಲ್ಲ ಅನುಭವಿಸಬೇಕೆಂಬ ಆಸೆ ತೀರದೆ ಗುರುವಿನ ಕರುಣಾಮೃತ ರಸದೂಟವು ಸುಲಭವಾಗಿ ಯಾರ್ಯಾರಿಗೋ ದಕ್ಕುವಂತಹದಲ್ಲ. ಕೋತಿಯ ಕೈಗೆ ಮಾಣಿಕ್ಯ ಕೊಟ್ಟ ಮಾತ್ರಕ್ಕೆ ಅದನ್ನು ನೋಡಿ ಸಂತೋಷಪಟ್ಟು ಕೊಂಬೆಗೆ ಹಾರುವುದನ್ನು ನಿಲ್ಲಿಸುವುದೇ ಖಂಡಿತ ಇಲ್ಲ. ಕಾಮಪೀಡಿತನಾದವನಿಗೆ ಶಿವಲಿಂಗವನ್ನು ತೋರಿಸಿದರೆ ಅವನ ಹೆಣ್ಣಿನ ಆಸೆ ಹಿಂಗುವುದೇ ಖಂಡಿತ ಇಲ್ಲ. ಮುಪ್ಪು ಸಾವುಗಳ ತೊಳಲಾಟದಲ್ಲಿ ಬಿದ್ದವನಿಗೆ ಗುರುವಿನ ದಾರಿ ದೊರಕುವುದೇ ಖಂಡಿತ ಇಲ್ಲ. ನಮ್ಮೆಲ್ಲರ ರಕ್ಷಕನಾದ ಆ ದೇವನನ್ನು ನೆನೆಯದೆ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಹುಟ್ಟು ಬರುವುದು ತಪ್ಪುವುದಿಲ್ಲ. ಆದ್ದರಿಂದ ಭಗವಂತನ ಸ್ಮರಣೆ ಮತ್ತು ಗುರುವಿನ ಉಪದೇಶ ಇವೆರಡರಿಂದ ನಮ್ಮ ಹುಟ್ಟು ಸಾರ್ಥಕವಾಗುವುದು. ಈ ತತ್ವಪದದಲ್ಲಿ ಗುರು ಕರುಣಾಮೃತ ರಸ ರುಚಿಯ ಓಗರ ಸುರಿದುಂಬದೆ ಮುಕುತಿಯಿಲ್ಲ, ಭೋಗವ ನೀಗದೆ ಯೋಗ ದೂರ, ಮಂಗಗೆ ಮಾಣಿಕ ತೋರೆ ಹಾರದೆ ಬಿಡುತಿಹದೆ, ಜರೆ ಮರಣಗಳೊಳು ಚರಿಸ್ಯಾಡುವವನಿಗೆ ಗುರು ಮಾರ್ಗವಿಲ್ಲ, ಶಿಶುನಾಳಾಧೀಶನ ಸ್ಮರಿಸದೆ ಮರಡಿ ಜನ್ಮ ತಪ್ಪುವುದೇ, ಈ ಮಾತುಗಳು ಗುರೂಪದೇಶ ಪಡೆಯುವ ಕಡೆ ನಮ್ಮನ್ನು ಎಳೆದೊಯ್ಯುವು. ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರಂಗಾಯಣ ಮೈಸೂರು ಅರ್ಪಿಸುವ ರಾಷ್ಟ್ರಕವಿ ಕುವೆಂಪು ವಿರಚಿತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ರಂಗ ಪ್ರಸ್ತುತಿ ಇದೇ ನವೆಂಬರ್ 23 ಹಾಗೂ 24 ಸಂಜೆ 6 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿತವಾಗಿದೆ. ಬನ್ನಿ ನೋಡಿ ಆನಂದಿಸಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.